ನಮಸ್ಕಾರ ಎಲ್ಲರಿಗೂ ಕೆ ಆರ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ತುಂಬ ಸುಲಭವಾಗಿ ಬಂಗಾರಪೇಟೆ ಗೋಳ್ಗೊಪ್ಪ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಮಳೆಗಾಲಕ್ಕೆ ಸಖತ್ತಾಗಿರುವಂತಹ ರೆಸಿಪಿ ಇದು ಖಾರಕಾರವಾಗಿ ತುಂಬ ಚೆನ್ನಾಗಿರುತ್ತೆ ಮಳೆಗಾಲಕ್ಕೆ ತಿನ್ನೋಕ್ಕೆ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಬೋದು ಬೇಕಾಗುವ ಪದಾರ್ಥಗಳು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಆನ್ ಮಾಡಿ ಪೂರಿ ಮಾಡಲು ನಾನಿಲ್ಲಿ ಒಂದು ಕಪ್ಪಿನಷ್ಟು ರವೆ ತಗೊಂಡಿದ್ದೀನಿ ಬಾಂಬೆ ರವೆ ಇದು ಈ ರವೆಗೆ ಒಂದು ಸ್ಪೂನಿನಷ್ಟು ಮೈದಾ ಹಿಟ್ಟು ಅರ್ಧ ಸ್ಪೂನಿನಷ್ಟು ಉಪ್ಪು ಚಿಟಿಕೆ ಸೋಡಾ ಹಾಗೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಒಮ್ಮೆಲೆ ನೀರು ಹಾಕೋಕೆ ಹೋಗಬೇಡಿ ನೀರು ಹೆಚ್ಚಾದರೆ ಪೂರಿ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನಾದುಬಿಟ್ಟು ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ನೀವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ನೋಡಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಈಗ ನಾನು ಈ ಹಿಟ್ಟನ್ನು ಹತ್ತು ನಿಮಿಷದ ಕಾಲ ಮುಚ್ಚಿಡ್ತೀನಿ ಹತ್ತು ನಿಮಿಷ ಆಗಿದೆ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಇನ್ನೂ ಚೆನ್ನಾಗಿ ನಾತ್ಕೊಳ್ಬೇಕಿದ ಈ ರೀತಿ ಚೆನ್ನಾಗಿ ನಾದಿ ಮಿಕ್ಸ್ ಮಾಡೋದ್ರಿಂದ ಪೂರಿಗಳು ತುಂಬ ಚೆನ್ನಾಗಿ ಬರುತ್ತೆ ಉಬ್ಕೊಂಡು ಗರಿಗರಿಯಾಗಿ ಬರುತ್ತೆ ಇಲ್ಲ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಪೂರಿ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಮಾಡಿಕೊಳ್ಬೇಕಾಗುತ್ತೆ ಹಿಟ್ಟನ್ನು ಪೂರಿ ಚೆನ್ನಾಗಿ ಬರಬೇಕಾದ್ರೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟು ಆಗಿದೆ ಈಗ ನಾನು ಸ್ವಲ್ಪ ಪುಡಿ ಹಿಟ್ಟು ಹಾಕ್ಕೊಂಡು ಚಪಾತಿ ಥರ ಮಾಡ್ಕೊಳ್ತೀನಿ ತುಂಬ ತೆಳುವಾಗಿಯೂ ಲಟ್ಟಿಸ್ಕೊಳ್ಬಾರ್ದು ಇದನ್ನು ಚಪಾತಿ ಥರನೇ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೀವು ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರಲ್ಲ ನಿಮಗೆ ಪೂರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ತುಂಬ ಕೆಲಸ ಆಗುತ್ತೆ ಅಂದರೆ ರೆಡಿಮೇಡ್ ಪೂರಿನೂ ಸಿಗುತ್ತೆ ಅದನ್ನು ಆಯಿಲಲ್ಲಿ ಫ್ರೈ ಮಾಡಿದರೆ ಸೇಮ್ ಇದೇ ಪೂರಿ ಥರನೇ ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ ಪೂರಿ ಬೇಕಾದಲ್ಲಿ ಕಮೆಂಟ್ ಮೂಲಕ ಕೇಳಿ ನಾನು ನಿಮಗೆ ತೋರಿಸಿಕೊಡ್ತೀನಿ ಅದನ್ನು ನೋಡಿ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು ಮುಚ್ಚಲ ಇದ್ದರೆ ಮುಚ್ಚಲದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಗೋಳ್ಗೊಪ್ಪ ರೆಸಿಪಿ ಪೂರ್ತಿಯಾಗಿ ಬೇಕಾದಲ್ಲಿ ಫುಲ್ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಪೂರಿನ ಮಾಡಿಕೊಳ್ಬೇಕು ಮುಚ್ಚಲದಿಂದ ಮಾಡೋದ್ರಿಂದ ರೌಂಡ್ ಶೇಪಲ್ಲಿ ಬರುತ್ತೆ ಇದು ದೊಡ್ಡ ಮುಚ್ಚಲ ಇದ್ರೆ ದೊಡ್ಡ ಪೂರಿನೂ ಮಾಡಿಕೊಳ್ಬಹುದು ನೀವು ನಾನು ಪೂರಿ ಎಲ್ಲ ಈಗ ಸಪ್ರೇಟ್ ಮಾಡ್ತೀನಿ ಉಲ್ಟಿರುವಂತಹ ಹಿಟ್ಟಲ್ಲಿ ಪುನಃ ನೀವು ಚಪಾತಿ ಮಾಡಿ ಪೂರಿ ಮಾಡಿಕೊಳ್ಬೇಕಾಗುತ್ತೆ ಒಂದು ಕಪ್ಪು ರವೆಯಲ್ಲಿ ನೋಡಿ ಇಷ್ಟೊಂದು ಪೂರಿ ಆಗಿದೆ ನೀವು ಪೂರಿ ಒಂದು ದಿವಸ ಮಾಡಿಕೊಂಡು ಬೇಕಾದರೆ ಈ ಪಾನಿಗಳು ಇನ್ನೊಂದು ದಿವಸ ಮಾಡಿಕೊಂಡು ತಿನ್ನಬಹುದು ಈಗ ನಾನು ಇದನ್ನು ಫ್ರೈ ಮಾಡ್ತೀನಿ ನೋಡಿ ಎಣ್ಣೆ ಕಾದಿದೆ ಒಂದೊಂದಾಗಿ ಪೂರಿನ ಹಾಕ್ತಾ ಇದ್ದೀನಿ ಎಣ್ಣೆ ಒಮ್ಮೆ ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವನ್ನ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇದು ಸ್ವಲ್ಪ ಕಲರ್ ಬರೋವರೆಗೂ ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಪೂರಿ ಅದೇ ರೀತಿ ಎಲ್ಲ ಪೂರಿನ ನಾನು ಕಾಯಿಸ್ಕೊಳ್ತಾ ಇದ್ದೀನಿ ನೋಡಿ ಸೇಮ್ ಗಾಡಿಯಲ್ಲಿ ಮಾಡುವ ರೀತಿಯೇ ಪೂರಿ ರೆಡಿ ಆಗಿದ್ದೀನಿ ಫಸ್ಟು ಬಂಗಾರು ಪೇಟೆ ಪಾನಿ ಮಾಡ್ತಾ ಇದ್ದೀನಿ ಬಂಗಾರುಪೇಟೆ ಪಾನಿ ಮಾಡಲು ನಾಲ್ಕು ಲೋಟದಷ್ಟು ನೀರು ತಗೊಂಡಿದ್ದೀನಿ ಹತ್ತು ಹಸಿಮೆಣಸು ಸಿಗಲಿ ಇದ್ದೀನಿ ಹಾಗೆ ಅರ್ಧ ಕಪ್ಪಿನಷ್ಟು ಪುದೀನ ತಗೊಂಡಿದ್ದೀನಿ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಬೇರನ್ನು ತೆಗೆದು ಕಡ್ಡಿ ಸಮೇತ ಈ ರೀತಿ ಕಟ್ ಮಾಡಿ ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಎರಡು ಇಂಚಿನಷ್ಟು ಶುಂಠಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಹತ್ತು ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕಾಗತ್ತೆ ನೋಡಿ ನೆನೆಸಿಟ್ಟು ಹತ್ತು ಗಂಟೆ ಹೊತ್ತಾಗಿದೆ ಇದನ್ನು ಈಗ ಐದರಿಂದ ಆರು ನಿಮಿಷ ಕುದಿಸ್ಕೊಳ್ಬೇಕು ಒಂದು ಸ್ಪೂನಿನಷ್ಟು ಉಪ್ಪಾಕಿ ಐದು ನಿಮಿಷದಷ್ಟು ಕುದಿಸಿದ್ರೆ ಸಾಕಾಗುತ್ತೆ ಹೆಚ್ಚು ಕೊದ್ರೆ ಇದು ಕಲರ್ ಚೇಂಜ್ ಆಗುತ್ತೆ ನಮಗೆ ಬಂಗಾರುಪೇಟೆ ಪಾನಿ ವೈಟ್ ಕಲರಲ್ಲಿ ಇರಬೇಕು ನೋಡಿ ಇದು ಕೊದಿತಾ ಇದೆ ಸಾಕು ನಾನು ತೆಗಿತೇನೆ ಬಂಗಾರುಪೇಟೆ ಪಾನಿಪುರಿ ಬೆಂಗಳೂರಲ್ಲಿ ಫೇಮಸ್ ಆಗಿರುವಂಥದ್ದು ನಮ್ಮ ಕಡೆ ಇನ್ನೂ ಹೆಚ್ಚಾಗಿ ಬರಲಿಲ್ಲ ಇದು ನೋಡಿ ಈಗ ಇದನ್ನು ಸೋಸ್ಕೊಳ್ಬೇಕು ನೀರನ್ನು ಮಾತ್ರ ಸಪ್ರೇಟ್ ಮಾಡಿಕೊಳ್ಬೇಕಾಗತ್ತೆ ಈ ಪಾನಿ ಅಷ್ಟೇ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಖಾರ ಜಾಸ್ತಿ ಬೇಕಾದಲ್ಲಿ ಜಾಸ್ತಿನೂ ಹಾಕ್ಕೊಳ್ಬಹುದು ನೋಡಿ ನೀರನ್ನು ಪೂರ್ತಿಯಾಗಿ ಸೋಸಿದ್ದೇನೆ ನೀರು ಲೈಟ್ ಗ್ರೀನ್ ಕಲರಲ್ಲಿರುತ್ತೆ ಇದಕ್ಕೆ ನಾವು ಒಂದು ನಿಂಬೆಹಣ್ಣಿನ ರಸ ಹಾಕಬೇಕು ನಾನಿಲ್ಲಿ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ ರಸ ಹಿಂಡಿ ಸ್ವಲ್ಪ ಹೊತ್ತು ಆದ ನಂತರ ಇದು ವೈಟ್ ಕಲರ್ ಅಲ್ಲಿ ಬರುತ್ತೆ ಪಾನಿ ತುಂಬ ಖಾರ ಖಾರವಾಗಿ ಉಪ್ಪುಪ್ಪಾಗಿ ಹುಳಿ ಹುಳಿಯಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪಾನಿ ಗೊಳಗೊಪ್ಪ ಜೊತೆ ತಿನ್ಲಿಕ್ಕಂತೂ ಸಖತ್ತಾಗಿರುತ್ತೆ ನಿಮಗೆ ಹುಳಿ ಜಾಸ್ತಿ ಬೇಕಾದಲ್ಲಿ ನಿಂಬೆ ಹಣ್ಣು ಜಾಸ್ತಿ ಹಾಕ್ಕೊಳ್ಬೋದು ನಿಂಬೆಹಣ್ಣೆಲ್ಲ ಹಿಂಡಿ ಆಗಿದೆ ಬೀಜ ಹಾಕೋಕೆ ಹೋಗಬೇಡಿ ಇದನ್ನ ಹಾಗೆ ಒಂದು ಐದು ನಿಮಿಷ ಬಿಡೋಣ ನೋಡಿ ನಿಮಿಷ ಆದ ನಂತರ ಪಾನಿ ನೋಡಿ ಯಾವ ಕಲರ್ ಬಂದಿದೆ ತುಂಬಾ ಚೆನ್ನಾಗಿ ವೈಟ್ ಕಲರ್ ಅಲ್ಲಿ ಬಂದಿದೆ ನಾನಿಲ್ಲಿ ಐದು ಆಲೂಗಡ್ಡೆ ತಗೊಂಡಿದ್ದೀನಿ ಸ್ಟಫಿಂಗ್ ರೆಡಿ ಮಾಡಿಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಬೇಕು ಈ ರೀತಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ ನಂತರ ಎರಡು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿ ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀನಿ ನಾನು ಈರುಳ್ಳಿ ಮತ್ತು ಟೊಮೆಟೊ ಸಪ್ರೇಟಾಗಿ ಮಾಡ್ಕೊಳ್ಬಹುದು ನೀವು ನಾನು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಟೊಮೆಟೊ ಮತ್ತು ಆಲೂಗಡ್ಡೆ ಈರುಳ್ಳಿ ಮಿಕ್ಸ್ ಮಾಡಿ ಆಗಿದೆ ಒಂದು ಸ್ಪೂನಿನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಂತರ ಒಂದು ಸ್ಪೂನಿನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಿನಷ್ಟು ಚಾಟ್ ಮಸಾಲ ಮುಕ್ಕಾಲು ಸ್ಪೂನಿನಷ್ಟು ಖಾರದ ಪುಡಿ ಅರ್ಧ ಸ್ಪೂನಿನಷ್ಟು ಬ್ಲ್ಯಾಕ್ ಸಾಲ್ಟ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟಫಿಂಗ್ ರೆಡಿಯಾಗಿದೆ ಈಗ ಗೋಳ್ಗೊಪ್ಪ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಪೂರಿನ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಪೂರಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಸ್ಟಫಿಂಗ್ ತುಂಬಿಸ್ಕೊಳ್ಬೇಕು ನಂತರ ಪಾನಿಗೆ ಹದ್ದಿ ತಿನ್ನೋದೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬಂಗಾರಪೇಟೆ ಗೋಳ್ಗೊಪ್ಪ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಬಾಯ್ ಫ್ರೆಂಡ್ಸ್